ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾವೇರಿ ವಿವಾದ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಕನ್ನಡ ಹಾಗೆ ತಮಿಳು ಚಿತ್ರರಂಗ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಹಾಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾವೇರಿ ವಿವಾದ ಈ ವಿಚಾರವಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಡಿದಂತಹ ಆ ಒಂದು ಮಾತು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು. ಚರ್ಚೆಗೆ ಗ್ರಾಸವಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಕಂತಲೇ ಚರ್ಚೆಗೆ ಗ್ರಾಸ ಮಾಡಿದ್ರು ಆ ಒಂದು ಮಾಧ್ಯಮ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಆದರೆ ದರ್ಶನ್ ಅವರು ಹೇಳಿದಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತೇ ಇದೆ ನಮ್ಮ ಕನ್ನಡಿಗರು ನಮ್ಮ ತಮಿಳು ಸಿನಿಮಾಗಳನ್ನು ನೋಡುವಂತೆ ಮಾಡಲಾಗ್ತಾ ಇದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ದರ್ಶನ್ ಅವರು ಮಾತನಾಡಿರೋದು. ಇದೀಗ ಅಂಥದ್ದೇ ಘಟನೆ ಈ ವಾರ ನಡೀತಾ ಇದೆ. ಈ ವಾರ ತಮಿಳಿನ ಎರಡು ಸಿನಿಮಾ, ಬಹುಮುಖ್ಯವಾಗಿ ಅದೊಂದು ಸಿನಿಮಾ ಯಾವುದಂತ ಕೇಳಿ ಚಂದ್ರಮುಖಿ ಭಾಗ ಎರಡು ಸಿನಿಮಾ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಎಷ್ಟು ಚಿತ್ರಮಂದಿರಗಳಲ್ಲಿ, ಹಾಗೆ ನಮ್ಮ ಕನ್ನಡದ ಬಾನದಾರಿಯಲ್ಲಿ, ಹಾಗೆ ತೋತಪುನಿಟ್ಟು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಇದೆಷ್ಟು ಚಿತ್ರಮಂದಿರಗಳಲ್ಲಿ ಅಂತ ನಾವು ನೋಡಿದರೆ ನಿಜವಾಗ್ಲೂ ಕೂಡ ನೀವು ಅಚ್ಚರಿ ಪಡ್ತೀರಾ. ತೋತಪುರಿ ಚಾಪ್ಟರ್ 2 ಸಿನಿಮಾ 43 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ರಾಜಧಾನಿ ಬೆಂಗಳೂರಿನ 43 ಚಿತ್ರಮಂದಿರಗಳಲ್ಲಿ ತೋತಾಪುರಿ 2 ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಬಾನದಾರಿಯಲ್ಲಿ ಸಿನಿಮಾ ಎಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಅಂತ ಕೇಳೋದಾದ್ರೆ 69 ಚಿತ್ರಮಂದಿರಗಳಲ್ಲಿ. ತೋತಾಪುರಿಗೆ 43, ಬಾನದಾರಿಯಲ್ಲಿ ಸಿನಿಮಾಗೆ 69. ಇನ್ನು ತಮಿಳಿನ ಐರಾವನ್ ಅನ್ನುವ ಸಿನಿಮಾಗೆ 70 ಚಿತ್ರಮಂದಿರ, ತೋತಾಪುರಿ ಹಾಗೆ ಬಾನದಾರಿಯಲ್ಲಿ ಸಿನಿಮಾಗಿಂತಲೂ ಹೆಚ್ಚು. ಬಾನದಾರಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಸಿನಿಮಾ, ಇದಕ್ಕೆ ಸಿಕ್ಕಿರೋದು 69, ಆದರೆ ಐರಾವನ್ ಸಿನಿಮಾಗೆ ಸಿಕ್ಕಿರೋದು 70 ಚಿತ್ರಮಂದಿರ. ಇನ್ನು ಚಂದ್ರಮುಖಿ ಸಿನಿಮಾಗೆ ಎಷ್ಟು ಚಿತ್ರಮಂದಿರ ಅಂತ ಕೇಳಿದರೆ 89. ಎಲ್ಲಕ್ಕಿಂತ ಹೆಚ್ಚಾಗಿ ಚಂದ್ರಮುಖಿ ಸಿನಿಮಾಗೇನೆ ಸಿಕ್ಕಿದೆ. ಅಲ್ಲ ಸ್ವಾಮಿ, ಕಾವೇರಿ ವಿವಾದ ಒಂದು ಕಡೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತು ಇದೀಗ ವಾಸ್ತವ. ನೋಡಿ ಯಾವ ರೀತಿ ಇದೆ ಅಂತ. ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾಗೆ ಕಡಿಮೆ ಚಿತ್ರಮಂದಿರ, ತಮಿಳು ಸಿನಿಮಾಗೆ ಭರ್ಜರಿ ಚಿತ್ರಮಂದಿರ. ಈ ಚಂದ್ರಮುಖಿ ಕೇವಲ ಇದು ತಮಿಳು ವರ್ಷನ್ನ ಚಂದ್ರಮುಖಿಗಷ್ಟೇ 89. ಇನ್ನು ಇದು ಹಿಂದಿಯಲ್ಲೂ ರಿಲೀಸ್ ಆಗಿದೆ, ಇದರ ಜೊತೆಗೆ ತೆಲುಗಿನಲ್ಲೂ ಕೂಡ ರಿಲೀಸ್ ಆಗಿದೆ. ಹತ್ರ ಒಟ್ಟು 100ಕ್ಕಿಂತಲೂ ಹೆಚ್ಚು ಚಿತ್ರಮಂದಿರಗಳು ಚಂದ್ರಮುಖಿ 2 ಸಿನಿಮಾಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸಿಕ್ಕಿದೆ. ಮೊದಲೆಲ್ಲ ಈ ಕಾವೇರಿ ವಿವಾದ ಬಂತಂತಾದ್ರೆ ತಮಿಳು ಚಿತ್ರಮಂದಿರಗಳೆಲ್ಲ ಕನ್ನಡಮಯವಾಗ್ತಾ ಇತ್ತು. ನಾವು ನೋಡಿದ್ದೀವಿ, ಕಣ್ಣಾರೆ ಕಂಡಿದ್ದೀವಿ. ಈ ನಟರಾಜ ಚಿತ್ರಮಂದಿರ, ಶೇಷಾದ್ರಿಪುರದಲ್ಲಿರುವಂಥ ನಟರಾಜ ಚಿತ್ರಮಂದಿರ, ಕಾವೇರಿ ಗಲಾಟೆ ಸಂದರ್ಭದಲ್ಲಿ ಉದ್ದದ ಕಟೌಟ್ ಎಲ್ಲ ಏನಿತ್ತು, ರಜನಿಕಾಂತ್ ಅವರ ಕಟೌಟು, ಅದಕ್ಕೆ ಟಾರ್ಪಲ್ ಹಾಕಿದ್ರು. ಅಷ್ಟೇ ಅಲ್ಲದೆ ಆ ಬಳಿಕ ಆ ಸಿನಿಮಾದ ಪ್ರದರ್ಶನವನ್ನು ಸ್ಥಗಿತಗೊಳಿಸಿ ನೆಕ್ಸ್ಟ್ ಡೇ, ಮುಂದಿನ ದಿನ ಆ ಚಿತ್ರಮಂದಿರದ ಕನ್ನಡ ಸಿನಿಮಾಗಳ ಪ್ರದರ್ಶನ. ದರ್ಶನ್ ಅವರ ಜಗ್ಗುದಾದ ಸಿನಿಮಾ ಅದೇ ನಟರಾಜ ಚಿತ್ರಮಂದಿರದ 100 ಡೇಸು. ಅನೇಕ ಸಿನಿಮಾಗಳು, ಅದ್ಯಾವುದೋ ರಿಕ್ತ, ಹಾಗೆ ಡೇಂಜರ್ ಝೋನು, ಹೀಗೆ ಒಂದಿಷ್ಟು ಸಿನಿಮಾಗಳು ಆ ನಟರಾಜ ಚಿತ್ರಮಂದಿರದಲ್ಲಿ ಕಾವೇರಿ ವಿವಾದದಿಂದಾಗಿ ರಿಲೀಸ್ ಆಗಿತ್ತು. ಕೇವಲ ಅದೊಂದೇ ಚಿತ್ರಮಂದಿರ, ಯಾವುದೆಲ್ಲ ತಮಿಳು ಸಿನಿಮಾಗಳನ್ನು ಪ್ರದರ್ಶನ ಮಾಡಲಾಗುತ್ತೋ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು. ಕಾವೇರಿ ವಿವಾದ ಯಾವಾಗ ಆಗುತ್ತೋ ಆ ಸಂದರ್ಭದ, ಆದರೆ ಇವಾಗ ಪ್ರಸ್ತುತ, ಮೊದಲು ಅದೊಂದು ಆಪ್ಷನ್ ಇತ್ತು, ಆ ಸಂದರ್ಭದಲ್ಲಾದರೂ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ ಅಂತ. ಇವಾಗ ನೋಡಿದರೆ ನಮ್ಮ ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ಸಿನಿಮಾಗಳನ್ನೇ ಪ್ರದರ್ಶನ ಮಾಡಲಾಗ್ತಾ ಇದೆ. ಮೊದಲೊಂದು ಕಾವೇರಿ ವಿವಾದ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇವಾಗಾದ್ರೂ ಕನ್ನಡ ಸಿನಿಮಾಗಳ ಪ್ರದರ್ಶನ ಇದೆಯಲ್ಲ ಅಂತ ನಾವು ಅನ್ಕೋತಿದ್ವಿ. ತಮಿಳು ಚಿತ್ರಮಂದಿರಗಳೆಲ್ಲ ಕನ್ನಡಮಯವಾಗ್ತಾ ಇದೆ ಅಂತ ಒಂದು ಸಂತೋಷ ಆಗ್ತಾ ಇತ್ತು. ಆದರೆ ಇವಾಗ ಆ ಕಡೆ ಕಾವೇರಿ ನೀರು ಇಲ್ಲ, ಈ ಕಡೆ ಕನ್ನಡ ಸಿನಿಮಾಗಳು ಇಲ್ಲ, ಎಲ್ಲವನ್ನ ಪರಭಾಷಿಗರಿಗೆ ಬಿಟ್ಟು ಕೊಡ್ತಾ ಇದ್ದೀವಿ. ಅಂದರೆ ತಮಿಳರಿಗೆ ಎಲ್ಲವನ್ನ ನಾವು ದಾರಿ ಎಳೆದು ಕೊಡ್ತಾ ಇದ್ದೀವಿ. ಈ ಕಡೆ ಕಾವೇರಿ ನೀರು ಹೋಯ್ತು, ಈ ಕಡೆ ನಮ್ಮ ಚಿತ್ರಮಂದಿರಗಳು ಹೋಯ್ತು, ಅಷ್ಟೇ ಯಾಕೆ ನಮ್ಮ ಕನ್ನಡ ಸೆಂಟರ್ಗಳು ಕೂಡ
ಪರಭಾಷಾ ಸೆಂಟರ್ಗಳು ಅಂದರೆ ತಮಿಳು ಸೆಂಟರ್ಗಳಾಗಿ ಬದಲಾಗ್ತಾ ಇದೆ, ಪರಭಾಷಾ ಸೆಂಟರ್ಗಳಾಗಿ ಬದಲಾಗ್ತಾ ಇದೆ. ಇದು ದುರಂತ ಅಂತ ಹೇಳಿದ್ರೆ, ಇದು ವಿಪರ್ಯಾಸ ಅಂತ ಹೇಳಿದ್ರೆ, ಅದು ಯಾವ ಸಂಘಟನೆಗಳು ಏನು ಮಾಡುತ್ತು, ಅದು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಮೌನವಾಗಿದೆ ಅಂತ ಕೇಳಿದ್ರೆ ನಮ್ಮಲ್ಲೂ ಕೂಡ ಉತ್ತರ ಇಲ್ಲ. ಅದೇನೇ ಇರಲಿ, ಮೊದಲು ನಮ್ಮ ಭಾಷೆ, ನಮ್ಮ ಭಾಷಾ ಸಿನಿಮಾ, ಕನ್ನಡ ಸಿನಿಮಾಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಮಿಕ್ಕಿ ಉಳಿದ್ರೆ ಅಷ್ಟೇ ಅವರ ಸಿನಿಮಾಗಳಿಗೆ ಆದ್ಯತೆ ಕೊಡಲಿ, ಅದು ಆದ್ಯತೆ ಅಲ್ಲ ಕೊಡಲಿ. ಯಾಕಂತ ಹೇಳಿದರೆ, ಈಗ ನಾವು ಚೆನ್ನೈಯಲ್ಲಿ ನಮ್ಮ ಈ ಬಾಣಧಾರಿಯಲ್ಲಿ ಸಿನಿಮಾಗೆ 100 ಚಿತ್ರಮಂದಿರ, ಅವರ ಯಾವುದು ಚಂದ್ರಮುಖಿ ಸಿನಿಮಾಗೆ ಒಂದೆರಡು ಚಿತ್ರಮಂದಿರ ಸಿಕ್ಕಿದೆಯಲ್ಲ ತಾನೆ. ಅವರ ಸಿನಿಮಾಗೆ ಭರ್ಜರಿಯಿಂದ ಪ್ರದರ್ಶನ, ನಮ್ಮ ಸಿನಿಮಾಗಳನ್ನೆಲ್ಲ ಹಾಕೋದೇ ಇಲ್ಲ. ಅದ್ಯಾವುದು ಈ ಪಾಯಸಕ್ಕೆ ಕಡಲೆ ಬೀಜ ಹಾಕಿದಂಗೆ, ಅದನ್ನೂ ಇಲ್ಲ, ಅಷ್ಟೂ ಇಲ್ಲ. ಆ ರೀತಿ ಹಾಕ್ತಾರೆ, ಅದೇ ನಮ್ಮಲ್ಲಿ ಮಾತ್ರ ನಮಗಿಂತ ಅವರಿಗೆ. ಅದು ಯಾಕೆ ಈ ಥರ ಮಾಡ್ತಾರೋ, ಉತ್ತರ ನಮ್ಮಲ್ಲಿಲ್ಲ. ಮೊನ್ನೆ ದರ್ಶನ್ ಅವರು ಹೇಳಿದ್ದೇನು ತಪ್ಪಲ್ವೇ ಅಲ್ಲ, ಅವರು ಹೇಳಿದ್ದು ಸರಿನೇ, ಕರೆಕ್ಟ್ ವೇ ಅಲ್ಲ ಅವ್ರು ಹೇಳಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.